ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಮಲ್ಲಪ್ಪ, ಅದು MI ಜೊತವ. ನಾಗಮಂಗಲ ದೊಡ್ಡ ಚರ್ಚೆ ನಡೆದದ್ರಿ ಇದ್ರ ಬಗ್ಗೆ. ಇಷ್ಟೆಲ್ಲ ಈದ್ ಮೇಲೆ ಅದು ಬರೋದದ, ಗಣೇಶ ಚತುರ್ಥಿ ಮುಗಿದದ, ಗಣೇಶನ ಹಬ್ಬ ಮುಗಿದದ, ಸೋಮವಾರದೊಳಗೆ ಅಂದರೆ ಐದಾರದೊಳಗೆ ಎಲ್ಲ ಗಣಪತಿನ ಕಳಿಸ್ರಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ, ಸರ್ಕಾರ ಹೇಳ್ತಾ ಇದೆ. ಯಾಕೆಂದರೆ ಸೋಮವಾರ ಮತ್ತು ಎರಡು ಹಿಂದೂ ಮತ್ತು ಮುಸ್ಲಿಂ ಕ್ಲಾಸಸ್ ಆಗಬಾರದು ಅಂತ. ಒಳ್ಳೆ ಸಲಹೆಗಳು, ಒಳ್ಳೆ ಯೋಚನೆಗಳು. ಆದರೆ ನಾವೀಗ ಇಲ್ಲೊಂದು ಪ್ರಶ್ನೆ ಬಂದಿದ್ದೇನಪ್ಪ ಅಂದರೆ, ಜನಸಾಮಾನ್ಯರ ಮನಸ್ಸನ್ನು ಕೆಡಿಸೋರು ಯಾರು ಅಂತ. ನಿಜವಾಗಿ ಪೊಲೀಸರ ಬಗ್ಗೆ ಅಂತ ಒಂದು ಕರುಣೆ ಅನ್ನಿಸ್ತದೆ. ಒಮ್ಮೆ ಏನಪ್ಪ ಇವರು ಇಷ್ಟು ಮಟ್ಟಕ್ಕೆ ಈ ಕೆಳಮಟ್ಟಿಗೆ ಇಳಿದಾ ಇದ್ದಾರೆ ಇವರು? ಯಾಕಂದರೆ ಇವ್ರಿಗೆ ಪೇಮೆಂಟ್ ಮಾಡೋದು ಸರ್ಕಾರ ಇರ್ಬೋದು, ಅದು ಸರ್ಕಾರಕ್ಕೆ ದುಡ್ಡು ಕೊಡೋರು ಯಾರು? ನಮ್ಮಂಥ ಟ್ಯಾಕ್ಸ್ ಪೇಯರ್. ಇವತ್ತಿನ ಗೌರ್ಮೆಂಟ್ಗಳು ನಡೀತಾ ಇರೋದು ನಮ್ಮ ಟ್ಯಾಕ್ಸ್ದಿಂದ. ಇವತ್ತು ಈ ಪೊಲೀಸರು ಪೇಮೆಂಟ್ ಹೋಗೋ ಸೈಜ್ ಟ್ಯಾಕ್ಸಿಂದ. ಅದಕ್ಕೆ ಪ್ರಾಮಾಣಿಕವಾಗಿ ಕೆಲಸವನ್ನು ಜನಪರವಾಗಿ ಮಾಡಬೇಕಾಗಿದ್ದ ಕೆಲಸ ಪೊಲೀಸರದ್ದಾಗಿದೆ, ಪೊಲೀಸರು ಹಾಕಿದಾಗಿದೆ. ಈಗಾಗಲೇ ದರ್ಶನ್ ಅವ್ರ ವಿಷಯದಲ್ಲಂತೂ ಭಾಳ ಉತ್ತಮವಾದ ಕೆಲಸವನ್ನು ಕನ್ನಡಕ್ಕೆ ಪೊಲೀಸ್ ಮಾಡಿದೆ. ಇದರ ಬಗ್ಗೆ ಎಲ್ಲರೂ ಹೆಮ್ಮೆ ಪಡ್ತಾ ಇದ್ದಾರೆ. ಆದರೆ ಅದೇ ಕಾರಣಕ್ಕೆ ಈಗ ಈ ಒಂದು ನಾಗಮಂಗಲದ ವಿಷಯದಲ್ಲೇ ಯಾಕೆ ಹೆಜ್ಜೆ ತಪ್ತಾ ಇದ್ದಾರೆ? ಗಣೇಶ ಮೂರ್ತಿನ ಕೂಡಿಸೋರು A1 ಅಪರಾಧಿಗಳ ಆರೋಪಿಗಳ. ಈ ಆ್ಯಕ್ಚುಲಿ ದುಮ್ಡಿ ಮಾಡಿದವ್ರು ಯಾರಲ್ಲೇ ಹೇಳ್ಬೋದು? ಇಲ್ಲ, ಈ ಪೆಟ್ರೋಲ್ ಬಲ್ಬ್ ಹಾಕಿದವರು, ಮತ್ತೇನೋ ಮಾಡಿದವರು, ಅದೇ ಕಾಲಕ್ಕೆ ತಲ್ವಾರ್ ಹಿಡ್ಕೊಂಡೋದವರು, ಇವರೆಲ್ಲರೂ A1 ಆಗಬೇಕು ಅಂತ ಒಂದು ಡಿಮಾಂಡ್ ಅದ. ಆದರೆ ಇದನ್ನು ಯಾವಾಗ ಹಿಡಿದಿದ್ರು? ತಲವಾರ ಮತ್ತೇನೋ ವಸ್ತುವನ್ನು ಕೈ ಹಿಡಿದಂಥವರು ಯಾವಾಗ ಮಸೀದಿ ಮುಂದೆ ಈ ಒಂದು ಗಣೇಶನ ಮೂರ್ತಿಯ ಒಂದೇನು ಮೆರವಣಿಗೆ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ. ಇನ್ನೊಂದಿನ ಭಾಳ ಮಜವಾಗಿ ನಾವು ವಿಚಾರ ಮಾಡುವಂಥದ್ದು ವಿಷಯ ಏನಪ್ಪ ಅಂತಂದ್ರೆ, ಗಣೇಶನ ಮೂರ್ತಿನ ಇಟ್ಟುಕೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳುವಂಥ ಜನ ಒಪ್ಪುವ ಶ್ರೀರಾಮ್ ಬಗ್ಗೆ ನಮಗೆಲ್ಲರೂ ಗೌರವ ಅದ. ಆದರೆ ಗಣೇಶ ಮೂರ್ತಿ ಇಟ್ಕೊಂಡು ಜೈ ಶ್ರೀರಾಮ್ ಅನ್ನೋದ್ರಿಂದ ಇದು ಯಾರಿಗೆ ಪ್ರಚೋದನೆ ಮಾಡ್ತದೆ? ಇದನ್ನು ಹೇಳ್ಬೇಕು, ಇದನ್ನು ಕಲಿಸ್ಕೊಡಂಥವ್ರು ಯಾರು? ಹಿಂದೂಗಳ ಬಗ್ಗೆ ನಮಗೆ ಗೌರವ ಅದ, ಪ್ರೀತಿ ಅಂದ ನಿಮಗೆ ಗೌರವ ಅದ, ಪ್ರೀತಿ ಅದ. ಮುಸಲ್ಮಾನರಲ್ಲೂ ಅನೇಕರು ಅವ್ರ ಮೇಲೆ ಅವ್ರ ಪ್ರೀತಿ, ಅವ್ರ ಮೇಲೆ ಅವ್ರ ಪ್ರೀತಿ, ಅವ್ರ ಯಾರು ಇಲ್ಲಂತಲ್ಲ. ಆದರೆ ಇದನ್ನು ಆ ಮಕ್ಕಳ ತಲೆಯಲ್ಲೇ ತುಂಬುವಂಥವ್ರು ಯಾರು? ಅವ್ರ ಕೈಯಲ್ಲಿ ತಲವಾರು ಕೊಟ್ಟಂಥವ್ರು ಯಾರು? ಅವ್ರ ಕೈಯಲ್ಲಿ ಪೆಟ್ರೋಲ್ ಬಲ್ಬ್ಗಳನ್ನ ಬಾಂಬ್ಗಳನ್ನ ಕೊಟ್ಟಂಥವ್ರು ಯಾರು? ಇವುಗಳನ್ನ ಇವತ್ತು ಹಿಡಿಬೇಕಾಗಿದೆ, ಅದನ್ನು ಮುಖ್ಯವಾಗಿ ಕಂಟ್ರೋಲ್ ತರಬೇಕಾಗಿದೆ. ಮತ್ತು ಈಗಾಗಲೇ ಪೊಲೀಸರಿಗೆ ಗೊತ್ತಿತ್ತು ಅಲ್ಲಿ ಪರ್ಮಿಷನ್ ಅಂದಪ್ಪ ಮಸೀದಿ ಮುಂದೆ ಹೋಗ್ತದಂತೆ, ಅಲ್ಲಿ ಯಾಕೆ ಮುಂಜಾಗ್ರತೆ ಕ್ರಮ ವಹಿಸಲಿಲ್ಲ? ಈಗ ನೋಡಿದ್ದೀವಿ ನಾವು, ಈಗಾಗಲೇ BJP ಸರ್ಕಾರ ಇದ್ದಾಗ BJP ಪರವಾದಂತಹ ನಿರ್ಧಾರಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ತಾ ಇತ್ತು. ನಾವು ಅನೇಕ ಸಾಕ್ಷಿಗಳನ್ನ ಕೊಡ್ಬೋದು. ನಾವು ಆ ಸಂದರ್ಭದಲ್ಲಿ ಸ್ವತಃ ಕೇಸರಿ ಬಟ್ಟೆಗಳು ಹಾಕ್ಕೊಂಡಂತ ಅನೇಕ ಪೊಲೀಸರನ್ನ ಆ ಸಂದರ್ಭ ನೋಡಿದ್ವಿ. ಇಡೀ ಪೊಲೀಸ್ ಸ್ಟೇಷನ್ ಕೇಸರಿ ಹಾಕ್ಕೊಂಡು ಅದು ಸಮರ್ಥನೆ ಮಾಡ್ಕೊಂಡಿದ್ದು ನಾವು ನೋಡಿದ್ವಿ. ಇವತ್ತು ಈ ಒಂದು ಕಾಂಗ್ರೆಸ್ ಪರವಾದಂಥ ಒಂದು ನಿಲುವುಗಳನ್ನು ತೆಗೆದುಕೊಳ್ಳೋದು ಯಾಕಂತ, ಸ್ವಂತ ನಿಲುವು ಇಲ್ಲವ ಇವರಿಗೆ? ಹೌದು, ಅಧಿಕಾರದಲ್ಲಿದ್ದಾರೆ, ಕಾರ್ಯಾಂಗದಲ್ಲಿದ್ದಾರೆ, ಅವ್ರ ಮೇಲೆ ಶಾಸಕಾಂಗದ ಡಾಮಿನೆನ್ಸ್ ಇರ್ತದೆ, ಅವ್ರು ಹೇಳಿದಂಗೆ ಕೇಳಬೇಕಾಗ್ತದೆ. MLA MP ಆ ಭಾಗದ ನಾಯಕರು ಹೇಳಿದಂಗೆ ಸರ್ಕಾರಿ ನಾಯಕರು ಅಂದರೆ MLA MPಗಳು ಅಥವಾ ಇನ್ನುಳಿದ ಈ ಆಡಳಿತ ಅಧಿಕಾರಿಗಳು ಇವ್ರು ಹೇಳಿದಂಗೆ ಕೇಳಬೇಕಾಗಿರ್ತದೆ, ಅಥವಾ ಮೇಲಾಧಿಕಾರಿಗಳು ಹೇಳಿದಂಗೆ ಕೇಳೋದಿರ್ತದೆ ಅಂಥೇಳಿ ತಮಗೆ ತಾವು ಬೈಂಡ್ ಮಾಡ್ಕೊಂಡಿದ್ದಾರೆ. ಅದನ್ನು ಆ್ಯಕ್ಚುಲಿ ಹಂಗೆ ಏನಿಲ್ಲ, ಮೇಲೆ ಅವ್ರು ರಾಜ್ಯದೊಳಗ ನಡ್ಕೋಬೇಕು ಅಂತಂದ್ರೆ ತಪ್ಪಿದ್ದಾಗ, ಸಂವಿಧಾನ ವಿರೋಧಿ ಇದ್ದಾಗ ಅದನ್ನ ವಿರೋಧ ಮಾಡೋದು ಪ್ರತಿಯೊಬ್ಬರು ಹಕ್ಕಲ್ಲ. ಇವರು ಎಲ್ಲರೂ ಓದಿದ್ದವ್ರು ಇದ್ದಾರೆ, ಇವ್ರು ಯಾರೂ ದಡ್ರಿಲ್ಲ. ಪೊಲೀಸ್ ಇಲಾಖೆಯಲ್ಲಿದ್ದಂಥವ್ರು ಎಲ್ಲರೂ ಮಿನಿಮಮ್ SLC PUC ಓದಿದವರು ಇರ್ತಾರೆ. ಸರಿ ತಪ್ಪು ಯಾವುದು ತಿಳುವಳಿಕೆ ಇರ್ತದೋ, ಸರಿ ಇದು ಸರಿ ಅಂತ ಹೇಳ್ಬೇಕು, ತಪ್ಪು ಇದು ತಪ್ಪು ಅಂತ ಹೇಳ್ಬೇಕು, ಯಾರೂ ಇರಲ್ಲ. ಆ ಕೆಲಸವನ್ನು ಒಟ್ಟು ಇತ್ತೀಚೆಗೆ ಮಾಡ್ತಾ ಇಲ್ಲೇನೋ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ನೋವಿನ ಸಂಗತಿ. ಆದರೆ ದರ್ಶನ್ ವಿಷಯದಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾದಿಂದ ಅದೇ ತನಿಖೆ ಮಾಡಿ ದೋಷಾರೋಪ ಪಟ್ಟಿ ನೀಡಿ ಅವ್ರು ಏನಿದ್ದಾರೆ ಅನ್ನೋದನ್ನು ಇಡೀ ಜಗತ್ತಿಗೆ ಅಥವಾ ನಾಡಿಗೆ ತೋರಿಸ್ಕೊಟ್ರು. ಅದಕ್ಕೆ ನಾವು ಎಷ್ಟು ಹ್ಯಾಟ್ಸ್ ಅಪ್ ಹೇಳಿದ್ರು ಕಡಿಮೆ. ಆದರೆ ಈ ನಾಗಮಂಗಲ ಅದಕ್ಕೆ ಕೇಸ್ನಲ್ಲಿ ಯಾಕಪ್ಪ ಇವರು ನನಗತ್ತೆ ಸಮಸ್ಯೆ ಕಟ್ಕೊಂಡ್ರು? ಯಾಕಂದರೆ ಬಾಂಬ್ ಹಾಕಿದವರು ಅದು ಸಿವಿಯರ್, ಅವರು ಪೆಟ್ರೋಲ್ ಬಾಂಬ್ ಹಾಕಿದಾಗಲಿ ಮತ್ತೆ ನಾಗರಿಕ ದುಮ್ಮಡಿ ಮಾಡಿದ್ದು ಅಂಗಡಿ ಸುಟ್ಟಿದ್ದು ಹಿಂದೂ ಮುಸ್ಲಿಂ ಇಬ್ಬರೂ ಆ ವ್ಯಾಪಾರಿಗೆ ಪೆಟ್ಟಾಗಿದ್ದು, ಒಬ್ಬರಿಗಂತ ಅನ್ನೋದಿಲ್ಲ. ಅವ್ರು ಇವ್ರ ಮೇಲೆ ಮಾಡಿದ್ರೆ, ಇವ್ರು ಅವ್ರ ಮೇಲೆ ಮಾಡಿದ್ರು. ಮೊದಲ ಬಾಂಬ್ಗಳನ್ನ ತಂದು ಹೋದಾರ ಅವರು, ಸಿಗ್ತದೆ ಗೊತ್ತದೆ ಪೊಲೀಸರಿಗೆ. ಅವ್ರನ್ನ ತಂದ, ಎನ್ಕ್ವೈರಿ ಮಾಡಿ ಹಾಕಿ, ನಂತರ ಉಳಿದವ್ರನ್ನ ತಂದು ಹಾಕಿ, ದೇವರ ಹೆಸರಲ್ಲಿ ಯಾರ್ಯಾರ ಏನಪ್ಪ ಅಂದರೆ ಈ ಒಂದು ಮಸಾಂತತೆ ಏನು ಮೀರ್ತಲ್ಲ ಅವ್ರೆಲ್ಲರಿಗೂ ಶಿಕ್ಷೆ ಆಗ್ಬೋದು. ದೇವರ ನಮ್ಗೆ ಯಾರಿಗೂ ಬಡದಾಳಪ್ಪ, ನೀವು ನಮ್ಮ ಧರ್ಮ ಹೆಚ್ಚ ನಿಮ್ಮ ಧರ್ಮ ಹೆಚ್ಚ ಅಂತ ಹೇಳಪ್ಪ ನೀನು ಅಂತ ಎಲ್ಲೂ ಹೇಳಿಲ್ಲ.
ಧರ್ಮ ದೇವರು ಅನ್ನೋದು ಒಳ್ಳೆಯದಲ್ಲ, ಸಂಕೇತಗಳೆಲ್ಲ ಅವನು ಇಟ್ಕೊಂಡು ಇವತ್ತು ಜಗಳ ಹಾಕ್ತಂತ ಜಗಳ ಮಾಡುವಂಥ ವಿಷಯಗಳು ಬಂದಾಗ ಇದು ನಿಷ್ಠುರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದವ್ರು ಯಾರಪ್ಪ ಅಂದರೆ ಮೊದಲಿಗೆ ಪೊಲೀಸರು. ಪೊಲೀಸರು ಗೊತ್ತಿರ್ತದೆ ಅಲ್ಲಿ ಏನಾದ ಪರಿಸ್ಥಿತಿ, ಅಲ್ಲಿ ಗುಂಡಾಗಳು ಯಾರು, ರೌಡಿಗಳು ಯಾರು, ಜೊತೆಗೆ ಒಳ್ಳೆಯವರು ಯಾರು, ಕೆಟ್ಟವರು ಯಾರು. ಯಾಕಂದರೆ ಆ ಏರಿಯಾದ ಪೊಲೀಸ್ ಆ ಏರಿಯಾದ ಬಗ್ಗೆ ಎಲ್ಲ ಮೊದಲು ಬಂದ ತಕ್ಷಣ ಪಿ ಎಸ್ ಐ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅದ್ರ ಬಗ್ಗೆ ಪೂರ್ತಿ ಆದ ಮಾಹಿತಿ ಅವ್ರಿಗೆ ಇರ್ತದೆ, ತೆಗೆದುಕೊಂಡಿರ್ತಾರೆ. ಯಾವ ಏನಾದರೂ ಏನಿರ್ತಾರಪ್ಪ, ಎಂಥ ಒಂದು ಸಮಾಜ ಸಾಮಾಜಿಕ ದ್ರೋಹಿಗಳು ಅಥವಾ ಸಮಾಜನ ಕೆಡಿಸುವಂಥ ಜನ, ವಿಶ್ವವನ್ನು ಹಿಂಡುವಂಥ ಜನ ಎಲ್ಲಿದ್ದಾರೆ, ಅವರಿಗೆಲ್ಲ ಮಾಹಿತಿ ಇರ್ತದೆ. ಅಂದಾಗ ಇದ್ರ ಮಧ್ಯದಾಗೆ ಅಲ್ಲಿ ಸಂಘರ್ಷ ಆಗ ನೋಡ್ಬೇಕಾಗಿತ್ತು ಮಸೀದಿ ಇದ್ದಾಗ. ಅಲ್ಲೇ ಇವರೊಂದೊಂದು ಅವರೊಂದೊಂದು ಒಂದಕ್ಕೆ ಚಪ್ಪಲಿ ಆಗಲಿಕ್ಕೆ ಸಾಧ್ಯಿಲ್ಲ. ಇವ್ರು ಹಿಂಗಾದ್ರೂ ಅವ್ರ ಹಂಗೆ ಮಾಡಿದ್ದು ಅವ್ರು ಹೇಳ್ತಾ ಇದ್ದಾರೆ, ಒಬ್ರಿಗೊಬ್ಬರು ಆರೋಪ ಪ್ರತಿಯಾರೋಪ ಅಂತ ಮಾಡಿ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಯಾರೂ ಏನು ಆರೋಪ ಮಾಡಿದ್ರೆಲ್ಲ ರೆಕಾರ್ಡ್ ಮಾಡಿಕೊಂಡು ಅದು ಸರಿಯಾಗಿ ಫಸ್ಟ್ ಅಂದರೆ ಎಫ್ ಐ ಆರ್ ಏನಪ್ಪ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನು ಬರೀಬೇಕಾಗಿದೆ ಬರೋದು ಸರಿಯಾಗಿ ಕೊಟ್ಟರಪ್ಪ ಅಂತಂದ್ರೆ ಎಷ್ಟೋ ಬೇಕಷ್ಟು ಶಾಂತಿ ಅಲ್ಲಿ ನೆಲೆಸಲಿಕ್ಕೆ ಸಾಧ್ಯ. ಇಲ್ಲೇ ಒಂದು ಸ್ವಲ್ಪ ಆಡಳಿತದಲ್ಲಿದ್ದಂಥ ಪಕ್ಷದ ಜೊತೆಗೆ ಒಂದು ತಮ್ಮನ್ನು ತಾವು ಗುರುತಿಸಿಕೊಳ್ಳೋದ್ರಿಂದಾಗಿ ಕೆಲವೊಂದು ತಿಳಿದು ತಿಳಿಯೋದು ಮಾಡಿದ ತಪ್ಪುಗಳಿಂದಾಗಿ ಇವತ್ತು ಪೊಲೀಸ್ ಇಲಾಖೆ ಇದ್ದಿದ್ದು ಈ ಒಂದು ಜನಸಾಮಾನ್ಯರಿಂದ ದೂರ ಆಗ್ತದೆ. ಅದರಲ್ಲೂ ನಾಯಕರ ಬದಲಾಗಿ ಜನಸಾಮಾನ್ಯರಂತೆ ಅವ್ನು ಯಾರಿಂದ ನಡೆಸಬೇಕು ಏನು, ಇವತ್ತು ದಿವಸ ಜನಸಾಮಾನ್ಯ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಅನಿಸ್ತಾರೆ ಅವು ಯಾರೋ ಪೊಲೀಸ್ ಮನೆಗೆ ಬಂದು ಸ್ವಲ್ಪ ಆಫೀಸಾಗ ಕರೆಯಿರ್ತಾರೆ, ಸಾಹೇಬ್ ಕರೆಯಿರ್ತಾರೆ, ತಿಳಿಸಾದ್ರೆ ಸಾಕು, ಯಾರನ್ನು ಕರಿತಿರ್ತಾರೆ ಅವ್ರು ಓಡಿ ಹೋಗಿರ್ತಾರೆ, ನಾವು ಓಡಿ ಹೋಗಿಲ್ಲಪ್ಪ. ಇಷ್ಟು ಭಯ ಇಷ್ಟು ಮಟ್ಟಿಗೆ ಭಯ ನಮ್ಮಲ್ಲಿ ಅದು ಪೊಲೀಸ್ ಇಲಾಖೆ ಬದಲಾಗಿ. ಮತ್ತು ಪೊಲೀಸ್ ಇಲಾಖೆ ಯಾರಿಗೆ ಭಯ ಪಡ್ತದ್ರಿ, ಈ ರಾಜಕಾರಣಿಗಳಿಗೆ ಅವ್ರಿಗೆ ಅಷ್ಟೇ ಅನ್ನಿಸ್ತದ. ನನ್ನ ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದರೆ, ನಿಮ್ಮನ್ನು ನೋಡಿ ಗೌರವಿಸಿದ ಜನ ಭಾಳಷ್ಟಿದ್ದಾರೆ, ನೀವು ನ್ಯಾಯಬದ್ಧವಾಗಿ ನಡ್ಕೊಂಡ್ರೆ ಮತ್ತು ನೀವು ನೋಡಿರಿ ಎಲ್ಲಿ ಅದು ಯಾವ ಡಿಪಾರ್ಟ್ಮೆಂಟ್ ಅದಲ್ಲ, ಅದು ನೀವು ತಪ್ಪುಗಳನ್ನ ಮಾಡೋದು ಅಥವಾ ಲಂಚಕ್ಕೆ ಹಾಕೋದು ಮತ್ತೇನು ಮಾಡೋದು ಮಾಡಿದರೆ ಜಗಳ ಹಚ್ಚಿ ರೊಕ್ಕ ವಸೂಲು ಮಾಡೋದು ಕೆಲಸಗಳಿಗೆ ಹೇಳಿದ್ರೆ ಸಹಜವಾಗಿ ಅವ್ರು ಹೇಳಿದಂಗೆ ಕೇಳಬೇಕಾಗ್ತದೆ. ನೀವು ಪ್ರಾಮಾಣಿಕ ವರ್ಕ್ ಮಾಡಿದ್ರೆ ಏನಾಗ್ಬೋದು, ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಈ ಸ್ಟೇಷನ್ ಇಲ್ಲ ಮುಂದಿನ ಸ್ಟೇಷನ್. ಇದು ನಮ್ಮಲ್ಲಿ ಯಾಕೆ ಅಧಿಕಾರಶಾಹಿ ವರ್ಗದಲ್ಲಿ ಬರ್ತಾ ಇಲ್ಲ ಅಂತ. ಎಲ್ಲರೂ ಪ್ರಾಮಾಣಿಕರಾದರೆ ಅಧಿಕಾರಶಾಹಿ ವರ್ಗದವರು ಆಟೋಮೆಟಿಕ್ಕಾಗಿ ರಾಜಕಾರಣಿಗಳು ಉಳಿದು ಸಹ ಮಾಡಲಿಕ್ಕೆ ಹೋಗೋದಿಲ್ಲ. ಯಾವಾಗ ಭ್ರಷ್ಟಾಚಾರಗಳು ಕೈ ಹಾಕ್ತೀವಿ ಹೊಡ್ತೀವಿ, ತಹಸೀಲ್ದಾರ್ ಭ್ರಷ್ಟ್ ಇಲ್ಲಂದ್ರೆ ಏನು ಮಾಡೋರಪ್ಪ ನೀವು, ಭಾಳ ಅಂದರೆ ಏನು ದುಡ್ಡು ಬರಲಾರ್ದು ಇಲಾಖೆಗೆ ಹಾಕ್ತೀರಿ, ಇದು ಬಿಟ್ಟು ಮತ್ತೆ ಮಾಡೋದ್ರಿ, ಎಲ್ಲ ಗುಲ್ಬರ್ಗ ಇರ್ಬೋದು ಎಲ್ಲೊಂದು ದೂರಗಳು ಬಗ್ದು ಬಿಡ್ತೀರಿ, ಹೋಗಿರಿ ಎಲ್ಲಾದರೂ ಸೇವ್ ಮಾಡೋದ್ರೆ ನಮ್ಮ ಪೇಮೆಂಟ್ನ ಕಟ್ ಆಗೋದಿಲ್ಲ, ಹೋಗ್ತೀವಿ. ಅದಕ್ಕೆಲ್ಲ ಟಿ ಡಿ ಇರ್ತದೆ ಹೋಗಿ ಮಾಡೋದು ಎಲ್ಲ ಕೊಡೋದು ಟ್ರಾವೆಲಿಂಗ್ ಅಲೌನ್ಸ್ ಎಲ್ಲನೂ ಇರ್ತಾವೆ, ಹೋಗ್ತೀವಪ್ಪ ಅನ್ನೋದು ಹೇಗೆ ನಿರ್ಧಾರ ಮಾಡ್ತಾ ಇಲ್ಲ. ಸಾಕಷ್ಟು ಪೇಮೆಂಟ್ ಇದೆಲ್ಲ ಇದ್ದು ಅವ್ರ ಕುಟುಂಬನ ಬದುಕಿಸೋದು ಶಕ್ತಿ ಎಲ್ಲ ಇದ್ದು ಯಾಕಪ್ಪ ಇದು ಅಂದರೆ ಭ್ರಷ್ಟಾಚಾರವಾಗಿ ಇವರಿಗೆ ಅನಿವಾರ್ಯವಾಗಿ ಈ ರಾಜಕಾರಣಿಗಳಿಗೆ ಈ ಎಮ್ ಎಲ್ ಎಗಳಿಗೆ ಈ ಎಂ ಪಿಗಳಿಗೆ ಈ ಜನಪ್ರತಿನಿಧಿಗಳಿಗೆ ಅಂಜುವಂಥ ಪ್ರಸಂಗ ಇವ್ರಿಗೆ ಬರ್ತದೆ. ಇವ್ರು ನಮ್ಮ ಮ್ಯಾಲಿನವ್ರಪ್ಪ ಇವ್ರು ಅವ್ನು ಆಳ್ತಾರೆ ಅನ್ನೋದು ಭಾವ ಬರ್ತದೆ. ಅದು ಬಿಟ್ಟು ನೀವು ಪ್ರಾಮಾಣಿಕ ನಿಮ್ಮ ಕೆಲಸ ಮಾಡಿದ್ರೆ ಯಾಕೆ ಬರ್ತದೆ ಈಗ ನೋಡ್ರಿ. ಇದು ಇವತ್ತು ಎಚ್ ಕೆ ಅವರು ನಮ್ಮ ಎಚ್ ಡಿ ಕೆ ಅವರು ನೇರ ನೇರ ಇದು ಕಾಂಗ್ರೆಸ್ ಪ್ರಾಯೋಜಿತ ಗಲಭೆ ಈಗೆಲ್ಲ ಇದರಿಂದ ಇದು ಕಾಂಗ್ರೆಸ್ ಇರೋದಲ್ಲ ಅವರು ಮಾಡಿಸ್ತಾರೆ, ಇದೆಲ್ಲ ತಮಗೆ ಹೆಂಗೆ ಬೇಕಂಗೆ ಮಾಡಿದಾರೆ, ಇದು ಯಾರು ತಾನಾಗಿದ್ದಲ್ಲ ಅನ್ನುವಂಥ ಮಾತಾಡಿದ್ದಾರೆ. ಇದೀಗ ಅವಶ್ಯಕ ಕಾಂಗ್ರೆಸ್ ಯಾಕೆ ಬೇಕಾಗಿತ್ತು, ಏನು ಕಾರಣ ಬೇಕಾಗಿತ್ತು ಈ ದುಡ್ಡು ಮಾಡಿಸೋದು ಮುಸಲ್ಮಾನ್ ಪ್ಲೀಸ್ ಮಾಡ್ಕೊಳಕ್ಕೆ, ಇದ್ರ ಮಾಡಿದ್ರೆ ಮುಸಲ್ಮಾನ್ ಪ್ಲೀಸ್ ಆಗ್ತಾರೆ, ಎಷ್ಟು ಹೋಟೆಲ್ ಮುಸ್ಲಿಮ್ ಮಾಡಿಸ್ಲಿಕ್ಕೆ ಅವ್ರಿಗೂ ಭಯ ಅದ ರೀ. ಮುಸ್ಲಿಮರೊಬ್ಬರನ್ನ ನಂಬ್ಕೊಂಡು ಹೋದ್ರೆ ಇಲೆಕ್ಷನ್ ಆಯ್ಕೆ ಬರೋದು ಅವ್ರಿಗೆ ಗೊತ್ತದೆ. ಅದಕ್ಕೆ ಅವ್ರು ಇವತ್ತು ಒ ಬಿ ಸಿ ದಲಿತ ಆಯ್ದು ವಚ್ಚ ಎಲ್ಲರೂ ತೊಗೊಳ್ಳಿಕ್ಕೆ ಇದ್ದಿದ್ದಾರೆ ಅವರು ಕಾಂಗ್ರೆಸ್ಸಿಗರು, ನಿಮ್ಮಷ್ಟು ಬೆದರಿಕೆ ಆಗಿದ್ದಾರೆ. ನೀವು ಹೆಂಗೆ ನೋಡ್ರಿ ಈಗ ಅನಿವಾರ್ಯವಾಗಿ ನಿಮ್ಮದು ಮೀಸಲಾತಿ ವಿರೋಧಿಸಿದ್ರಿ, ಮೆರಿಟನ್ನ ಇಲ್ಲ ಅಂತ ಹೇಳ್ತಾ ಇದ್ರಿ, ವರ್ಣ ಪದ್ಧತಿ ಮೇಲೆ ಭರವಸೆ ಇಟ್ಟು ಅದನ್ನು ರಾಜಕೀಯ ಮಾಡ್ತಾ ಬಂದ್ರಿ. ಅದು ಯಾವಾಗ ನಿಮಗೆ ಸಾಧ್ಯ ಇಲ್ಲಪ್ಪ ನಾವು ಅಧಿಕಾರ ಹಿಡಿದ್ಕಂತೀರ ಅನ್ನಿಸ್ತೋ ಆಗ ನಮ್ಮ ಒ ಬಿ ಸಿ ಪ್ರೈಮ್ ಮಿನಿಸ್ಟರ್ ರೀ, ಇವರೆಲ್ಲ ಒ ಬಿ ಸಿ ನಮ್ಮ ಜನ ರೀ, ಇವರೆಲ್ಲ ಬದರಂಗದವ್ರಿ, ಇವ್ರು ಶಿವಸೇನ ಅವ್ರಿ, ಇವ್ರು ರಾಮಚಂದ್ರ ಅವ್ರಿ ಅಂತೇಳ ಇವ್ರನ್ನೆಲ್ಲರೂ ತೆಕ್ಕಿಗೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ರಿ. ಹೋದವ್ರು ತೆಕ್ಕಿಗೆ ತೆಗೆದುಕೊಂಡು ಅವ್ರಿಗೆಲ್ಲ ಉದ್ಯೋಗದ್ರು ಕೊಟ್ಟರೆ ಎಲ್ಲ ಇವತ್ತಿನ ಹಿಂದೂಗಳಿಗೆ ಪಿದ್ದ ಸಮುದಾಯದ ಹಿಂದೂಗಳಿಗೆ ಕೆಲವರ್ಣೀಯ ಜನ್ಯ ಜಾತಿಯ ಹಿಂದೂಗಳಿಗೆ ಬಡ ಈ ಬಡ ಹಿಂದೂಗಳಿಗೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿಸಿದ್ರಿ ಇಷ್ಟು ಒಳಗೆ. ಒಂದು ವೈಟ್ ಪೇಪರ್ ತೆಗಿರಿ, ಯಾಕೆಂದ್ರೆ ನೀವು ಹಿಂದೂ ರಾಜಕಾರಣ ಮಾಡ್ತೀರಲ್ಲ, ಹಿಂದೂ ರಾಜಕಾರಣ ಮಾಡ್ತೀರಪ್ಪ ಅಂದ್ರೆ ಹಿಂದೂ ಮಕ್ಕಳಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ರಿ, ಆ ಉದ್ಯೋಗ ಕೊಟ್ಟರೆ ಅವರ ಪಾಪಿಗೆ ಇದಕ್ಕದು ಬರೋದಿಲ್ಲ, ಅವರು ತಮ್ಮ ಉದ್ಯೋಗ ಮಾಡ್ತಾರೆ, ಅವರು ದುಮ್ಮಡಿಗೆ ಮತ್ತೆದಕ್ಕೆ ಬರೋದಿಲ್ಲ. ತಮ್ಮ ಗಣಪತಿಯನ್ನು ಸ್ವತಂತ್ರ ಪೂರ್ವದಲ್ಲಿ ಏನಿತ್ತು, ಒಂದು ಮೂಮೆಂಟ್ ಮಾಡಬೇಕಾಗಿತ್ತು, ಮೂಮೆಂಟ್ ಮಾಡೋದ್ರೊಳಗೆ ಲೋಕಮಾನ್ಯ ತಿಲಕರು ಅದನ್ನು ಬೀದಿಗೆ ತೊಗೊಂಬೋದು ಗಣೇಶನ. ಈಗ ಎಲ್ಲರೂ ನೌಕರಿ ಆಯಿತು ಉದ್ಯೋಗ ಆದರೆ ಎಲ್ಲರೂ ಗಣಪತಿಯನ್ನು ತಮ್ಮ ಮನೆ ಒಳಗೂ ಇಟ್ಕೊಳ್ತಾರೆ, ಏನು ಪ್ರಾಬ್ಲಮ್ ಅದ್ರೊಳಗೆ. ನಮ್ಮ ಧರ್ಮ ನಮ್ಮ ಆಚರಣೆ ನಮ್ಮ ಮನೆ ಒಳಗೆ ನಮ್ಮ ಮಸೀದಿಯೊಳಗೆ ನಮ್ಮ ದೇವಾಲಯಗಳಲ್ಲೇ ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲೇ ಹಿಂಗೆ ಹೇಗೆ ಬಿಡ್ತಿದ್ರಿ ಇದು? ಅದು ನಮ್ಮ ರಾಜಕಾರಣಿಗಳೆಲ್ಲ ಬೇಕಾಗಿಲ್ಲ. ಈಗ ನೋಡೋ ಸ್ಟೇಟ್ಮೆಂಟ್ಗಳು ನೋಡ್ರಿ,
ಎಲ್ಲರೂ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತೇಳೆ. ಇದೆಲ್ಲ ಜಗಳ ಹಚ್ಚೋರು ಯಾರಪ್ಪ ಅಂದ್ರೆ ಇದೇ ಮಂದಿ ಅವ್ರ ಸ್ಟೇಟ್ಮೆಂಟ್ ಸಾಕು. ಇದನ್ನೆಲ್ಲ ನಾವು ಕೇಸ್ ಹಾಕ್ಬೋದೇನೋ, ನಾನು ಸ್ವಪ್ರೇರಿತವಾಗಿ ನ್ಯಾಯಕ್ಕೆ ಇದನ್ನು ಸೀರಿಯಸ್ ಆಗಿ ತೊಗೋಬೋದೇನೋ, ನ್ಯಾಯಕ್ಕೆ ಒಂದು ಹಾಕಿದ್ರೆ ಸ್ವಯಂ ಪ್ರೇರಿತವಾಗಿ. ಈಗ ನೋಡ್ರಿ ಜಗದೀಶ್ ಶೆಟ್ಟರ್ ಹೇಳ್ತಾರ, ಹಿಂಸಾಚಾರಕ್ಕೆ ಅಲ್ಪಸಂಖ್ಯಾತರೇ ಕಾರಣ. ಒಬ್ಬರೇ ಕಾರಣಕ್ಕ ರೀ ಹೇಳ್ತಾರೆ, ಅಲ್ಪಸಂಖ್ಯಾತರ ಕಾರಣ ಅಂತ. ಆದರೆ ಹಿಂದೂಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ, ಸುಮ್ಮನೆ ದಾಖಲಿಸ್ತಾರೆ ರೀ. ಮಸೀದಿ ಮುಂದಾಡ್ಬೋದು, ಸ್ವಲ್ಪ ನೀವು ಸೌಂಡ್ ಕಡಿಮೆ ಮಾಡೋ ಪ್ರೀತಿಯಿಂದ ಹೋದ ದಾಟಿ ಹೋಗಿ ಬಿಡ್ತದ. ಅದು ಮಸೀದಿ ಹೋದಾಗ ಇನ್ನೂ ಜೋರಾಗ್ತಾವೆ ಸ್ಲೋಗನ್ಗಳು, ಮತ್ತೇನು ಜಾಂಜು ಮತ್ತು ಅಂದಾಗ ಸರ್ ಪ್ರಚೋದನೆ ಆಗೈತಿ ಒಬ್ಬರೊಬ್ಬರಿಗೆ, ಆಗೋದಿಲ್ಲ ರೀ. ಸರಳವಾಗಿ ಹೋಗ್ತಾರೆ ನಮ್ಮೆಲ್ಲ ಹುಡುಗರು ಮಸೀದಿ ಹತ್ರ ಬಂದಾಗ, ವಿಶೇಷವಾಗಿ 80-20 ಕೇರಳ ಆ 20% ಜನರ ವಿರುದ್ಧವಾಗಿ ಜೋರ್ದಾರ ಮಾಡೋದ್ರಿಂದ ಅವ್ರಿಗೆ ಪ್ರಚೋದನೆ ಆಗ್ತದೆ. ಅದು ಮಾಡಬಾರ್ದಾಗಿರ್ತೀವಿ, ಅದನ್ನು ಒಪ್ಪನು ನಾವು. ಅಲ್ಲಿ ಈ ಸ್ಟೇಟ್ಮೆಂಟ್ ನೋಡ್ರಿ ನಮ್ಮ ಜಗದೀಶ್ ಶೆಟ್ಟರ್ ಅವರು, ತಪ್ಪು ಮಾಡಿದವರನ್ನು ರಕ್ಷಿಸಿ ಹಿಂದೂಗಳನ್ನು ಕಾಂಗ್ರೆಸ್ ಬಲಿಪಶು ಮಾಡುತ್ತದೆ. ಕಾಂಗ್ರೆಸ್ ಟಾರ್ಗೆಟ್ ಮಾಡೋ ಸಲುವಾಗಿಂದ ಎಪ್ಪಿಸೋದು ರೀ, ಅಂದರೆ ಹೊಟ್ಟೆ ಕೂಡಿರಬಾರ್ದು ಹಿಂದೂ ಮುಸಲ್ಮಾನರು, ಇದು ಒಡಿಯುವ ನೀತಿ ಅಂತ. ಇದು ತಪ್ಪು. ಅದೇ ಕಾರ್ಯ ಇನ್ನೊಬ್ಬರು ನೋಡ್ರಿ, ನಮ್ಮ ಕೆ ಎಸ್ ಈಶ್ವರಪ್ಪ ನೋಡ್ತೀವಿ ನೋಡ್ರಿ, ಅವ್ರು ಹೇಳ್ತಾರೆ ನಾಗಮಂಗಲ ಗಲಭೆಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ಮಲಗಿದ್ದ ಹಿಂದೂಗಳನ್ನು ಬಂಧಿಸಿದ್ದು ಸರಿಯಲ್ಲ. ಮನೆಯೊಳಗೆ ಅವ್ರು ಸುಮ್ಮನೆ ತಮ್ಮ ಇದ್ದಿದ್ರೆ ಯಾಕೆ ಹಿಡ್ಕೊಂಡು ಹೋಗ್ತಾರೆ ರೀ, ತಿಳಿಕೆಟ್ಟದನ್ನ ಯಾರದು. ಹಾಗಾದ್ರೆ ಮಸೀದಿ ಮುಂದೆ ಹೋಗಿ ಜಾಂಜ್ ಹಚ್ಚಿ ಜೋರ್ದಾರ ಜಗದಾಡಿದವ್ರು ಏನು ಮಾಡ್ರಿ, ಪ್ರೀತಿ ಅದ ಗಣೇಶ ಹಬ್ಬ ಮಾಡ್ರಿ ಆಚರಿಸ್ರಿ, ಅದರಲ್ಲಿ ಹೋಗಿ ದುಮ್ಮಡಿ ಮಾಡುವಂಥ ಮಟ್ಟಿಗೆ ಹೋಗುವಂತ ನೀವು ಅನ್ಬೋದು. ಇವತ್ತಿಲ್ಲ ನಾವು ಮಾಡಿಲ್ಲ ಹಾಗೆ ಅವ್ರು ಅಂತಾರಲ್ರಿ, ಎಲ್ಲ ಅನುಭವಿಸಿದವರು ಅಥವಾ ಸುಳ್ಳು ಹೇಳ್ತಿರ್ಬೋದು. ಹೋಗುವ ಸಮಾಧಾನ ಹೋಗ್ಬೇಕಾಗಿತ್ತಲ್ಲ ಬೇಡ. ಅದೇನು ಇದು ಇಂಡಿಯಾದ ಎಲ್ಲರಿಗೂ ಎಲ್ಲ ಕಡೆ ಅಡ್ಡಾಡೋ ಹಕ್ಕದ ಆ ಮತ್ತು ಬೇರೆ ರೋಡ್ಗಳ ಮೇಲೆ, ಅದು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಅದು ಅದು ಪ್ರಶ್ನೆ ಅವ್ರಿಗೂ ಮಾಡ್ತಾ ಇಲ್ಲ. ನೀವು ಬಂದ್ರಿ ಮಾಡ್ರಿ ಪರಿಮಿತ, ನೀವು ಮಾಡಿ ನಮ್ಮದ್ರ ನಾವು ಮಾಡಿದಂಥ ಅವರಲ್ಲೂ ಸಾಕಷ್ಟು ಪರಿವರ್ತನೆ ಆಗ್ಯದ ಇಲ್ಲಂತ ಹೇಳ್ತೀರಿ ನೀವು. ಆದರೆ ಇದು ಏನಪ್ಪ ಅಂದ್ರೆ ಹಿಂದೂಗಳು ಸರಿಯಲ್ಲ, ಅದು ಹಿಂದೂ ವಿರೋಧಿ ಮುಸ್ಲಿಂ ತುಷ್ಟೀಕರಣ ತುಷ್ಟೀಕರಣದ ಪರಮಾವಧಿ ಇದೋ ಹಿಡ್ಕೊಂಡಾಗಿದ್ದು ಮುಸ್ಲಿಂ ಓರೈಕೆ ಸಲುವಾಗಿ. ಇಲ್ಲೊಂದು ನಾವು ಪ್ರಶ್ನೆ ಮಾಡಿದ್ವಿ ಈಶ್ವರಪ್ಪನವ್ರಿಗೆ, ಸರಿ ಈಶ್ವರಪ್ಪನವ್ರ, ಈ ಮುಸ್ಲಿಮ್ಸ್ ಈಗ ನೀವು ದೇಶ ಮಟ್ಟದಲ್ಲಿ ರಾಜಕೀಯ ಮಾಡಿದ್ರಿ 80-20 ಇದ್ರಿ, ನಿಮ್ಗೆ ಮಸಾಲೆ ಬೇಕಾಗಿಲ್ಲ ಮುಸ್ಲಿಮರು, ಅವ್ರು 20% ಓಟ್ ಹಾಕಿರೋ ಸಹ ಆರಿಸ್ಬಾರ್ದು. 80% ಎಲ್ಲ ಹಿಂದೂಗಳು ನಿಮ್ಗೆ ಓಟ್ ಹಾಕಿದ್ರು, ಇವರೆಲ್ಲ ಆರಿಸ್ಬಿಡ್ತಾರೆ ಈ ರಾಜಕಾರಣಿ ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ಸಿಗರು ಯಾಕೆ ಆರಿಸಿ ಬಂದ್ರು ಹೇಳ್ರಿ, ಇದಕ್ಕೆ ಉತ್ತರ ಕೊಡ್ರಿ ಮೊದಲ. ಇಲ್ಲ ಮನ್ನಿ ಕರ್ನಾಟಕದೊಳಗೆ ಅವ್ರಿಗೆ ಗೆದ್ದರೆ ಯಾಕೆ ಸ್ವತಃ ಮೋದಿಯವರು ಯಾವ ಪ್ರಮಾಣದಲ್ಲಿ ಪ್ರಚಾರ ಮಾಡಿ ನಿಮಗೆ ಗೊತ್ತದ. ಭಜರಂಗಿ ಭಜರಂಗಿ ಅಂತೇಳಿ ಎಲ್ಲ ಮಾಡಿದ್ರು, ಆದರೂ ಆಗಲಿಲ್ಲ. ಯಾಕೆ ಯಾಕಂದ್ರೆ ಹಿಂದೂ ಮಕ್ಕಳಿಗೆ ಹಿಂದೂ ಯುವಕರಿಗೆ ಉದ್ಯೋಗ ನಿಮ್ಗೆ ಕೊಡ್ಲಿಕ್ಕೆ ಆಗೇ ಇಲ್ಲ. ಮುಸಲ್ಮಾನ ಬಿಟ್ಟುಬಿಡ್ರಿ, ಅದು ನಿಮ್ಗೆ ಅವ್ರು ಫೋಟೋ ಹಾಕೋದ್ರಿಂದ ಬಿಟ್ಟುಬಿಡ್ರಿ ಅವ್ರನ್ನ. ಆದರೆ ಅವ್ರು ಪ್ರಚಾರ ಮಾಡೋಕೆ 20% ಯಾಕೆ ತೊಗೊಂಬರ್ತೀರಿ, ಆ 20% ಕಾಂಗ್ರೆಸ್ಗೆ ಆರಿಸಿ ಬಂದಾರ ಇವತ್ತು ಇಲ್ಲ. ಇಲ್ಲಿಯ ಕೆಳಜಾತಿಯ ಜನ, ಇಲ್ಲಿಯ ಹಿಂದುಳಿದ ಜನ, ಇಲ್ಲಿಯ ದಲಿತರು, ಇಲ್ಲಿಯ ಆದಿವಾಸಿಗಳು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿದ್ದಾರೆ, ಇನ್ನೊಂದೇ ಮುಸಲ್ಮಾನರು ಕೂಡಿದ್ದಾರೆ. ಹೀಗಾಗಿ 136 ಸೀಟ್ಗಳು ಹಾಕೊಂಬಂದ್ರು, ಇದು ಗೊತ್ತಿರಲಿ ನಮ್ಮ ಈಶ್ವರಪ್ಪನವ್ರಿಗೆ. ಇದಾಗ ನಮ್ಮ ಎಂ ಲಕ್ಷ್ಮಣ್ KPCC ವಕ್ತಾರ, ಇವರಂತೂ ಏನು ಮಾತಾಡ್ತಿರ್ತಾರೋ ಅವ್ರಿಗೆ ಬಾಯಿಗೇನು ತಾಳೆಲ್ಲ ತಂತಿಲ್ಲ ನೋಡ್ರಿ. ಅವ್ರು ಏನು ಹೇಳ್ತಾರೆ, ಕೋಮು ಗಲಭೆಗಳಿಗೆ ಕುಮ್ಮಕ್ಕೂ ನೋಡಿದ್ರು BJP ಆರ್ ಅಶೋಕ್, BY ವಿಜೇಂದ್ರ, CT ರವಿ, ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರ ವಿರುದ್ಧ ಗುಂಡಾಗಾದಿ ಅಡಿ ಪ್ರಕರಣ ದಾಖಲಿಸಬೇಕು. ಯಾಕ್ರಿ ಗುಂಡಾಗಾದಿ ಒಳಗೆ ಹಾಕ್ಬೇಕು? ಅವರು ಸ್ಟೇಟ್ಮೆಂಟ್ ಕೊಡ್ತಾರಪ್ಪ, ಅವ್ರಿಗೆ ಅವ್ರ ಜನರ ಬಗ್ಗೆ ಮಾತಾಡ್ಬೇಕಾಗಿದೆ. ಗುಂಡಾಗಾದಿ ಒಳಗೆ ಹಾಕ್ಬೇಕು, ಎಲ್ಲರೂ ಹಾಕ್ಬಿಡ್ರಿ ಗುಂಡಾಗಾದಿ ಒಳಗೆ. ಅವ್ರು ಅಷ್ಟೇ ಯಾಕೆ ನಿಮ್ಮಳು ಸಂಘಟನೆ ಮಾತಾಡ್ತಿದ್ದಾರಲ್ಲ, ಈಗ ಈಗ ನಿಮ್ಮನ್ನು ಹಾಕ್ಬೇಕಾಗೈತೆ ಅದನ್ನು. ಯಾಕಂದ್ರೆ ಉದ್ರೇಕದ ಮಾತುಗಳಲ್ಲ ಅಂತ ಗುಂಡಾಗಾದಿ ಹಾಕಿದ್ರೆ ಆಗಲ್ಲ, ಪೊಲೀಸರು ಬಿಟ್ಟುಬಿಡ್ರಿ ಅದನ್ನು, ಹಾಕ್ತಾರೋ ಬಿಡ್ತಾರೋ ಇಂಥ ಹೇಳಿಕೆಗಳು. ಅದ್ರ ಮೇಲೆ ನಮ್ಮ ಸುನೀಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ BJP ರಾಜ್ ಘಟಕ, ಗೃಹ ಇಲಾಖೆ SDPI ಮುಷ್ಟಿಯಲ್ಲಿ ಸಿಲುಕಿರೋ ಅನುಮಾನವಿದೆ. ಅನುಮಾನ ಇದ್ದೀವಿ, SDPI ಅದು ಮುಸ್ಲಿಂ ಒಂದು ರಾಜಕೀಯ ಸಂಘಟನೆ, ಅವ್ರಿಗೆ ಹೇಗಾದರೆ ಇವರು ಇವರು ಕಾಂಗ್ರೆಸ್ಸಿಗರು ಅನ್ನೋದು ಅನ್ನೋದಿರ್ತಾರೆ. ರಾಜ್ಯವನ್ನು ತಾಲಿಬಾನ್ ಬಾಂಗ್ಲಾ ಆಗಲು ಬಿಡಬೇಡಿ, ಎಲ್ಲೇ ಆಗ್ಲಿಕ್ಕಂತದ್ರಿ. ಮ್ಯಾಕ್ಸಿಮಮ್ ನೀವು ಆಳ್ತಾ ಇದ್ದಿರಲ್ಲ, ಹಿಂದೂಗಳು ಆಳ್ತಾ ಇದ್ದೀರಿ ದೇಶದಲ್ಲೇ. ಈ ದೇಶದ ಪ್ರಧಾನಿ ಹಿಂದೂ, ಈ ದೇಶದ ಕ್ರೈಮ್ ಮಿನಿಸ್ಟರ್ ಹಿಂದೂ, ಈ ದೇಶದ ಗೃಹ ಮಂತ್ರಿ ಇನ್ನಾರ, ಎಕ್ಸ್ಟರ್ನಲ್ ಮಿನಿಸ್ಟರ್ ಹಿಂದೂ, ಕರ್ನಾಟಕದಲ್ಲಿ ಹಿಂದೂಗಳು ಸಿದ್ದರಾಮಯ್ಯ ಮತ್ತೆಲ್ಲರೂ ಎಲ್ಲೋ ಒಬ್ಬ, ಅದು ಈ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಒಬ್ಬ ಇಬ್ಬರು, ಒಬ್ಬರು ಸಭಾಪತಿ ಆಗಿದ್ದಾರೆ, ಕೇವಲ ಸಭೆಯಲ್ಲಿ ಮಾತ್ರ ಆದ್ಯ ನಡೆಸುವಂಥವ್ರು, ಇನ್ನೊಬ್ಬರು ಜಮೀರ್ ಅಹಮದ್ ಅಂತವ್ರು, ಇಡೀ ಇವರು ರಾಜ್ಯದ ಒಂದು ದಿಕ್ಕು ಬದಲಿಸಬಲ್ಲ. ಸಿದ್ದರಾಮಯ್ಯ ಅವರಿಗೆ ನೀವು ಸಿದ್ದು ಮುಲ್ಲಾ ಅಂತ ಕರಿತೀರಿ, ಒಂದಿಷ್ಟು ಅವ್ರ ಬಗ್ಗೆ ಕಾಳಜಿ ವಹಿಸಿಕೊಂಡು ತುಷ್ಟಿಕರನ್ನು ಮಾಡಿರೆ ಒಂದಿಷ್ಟು ಫೋಟ್ ಬರಲ್ಲ ಮತ್ತೆ ಇಲ್ಲಂತಲ್ಲ. ಹಿಂಗೆ ಅಂದಾಗ ಸಹಜವಾಗಿ ಏನಾಗಿಬಿಡುತ್ತಪ್ಪ ಅಂದರೆ ಇನ್ನಷ್ಟು ಇದೇನಾಗಿಬಿಡೋದು. ತಾಲಿಬಾನ್ ಮತ್ತು ಬಾಂಗ್ಲಾ, ತಾಲಿಬಾನ್ ಅಂತೀ
ಅದನ್ನು ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ ಯಾವ ರೀತಿ ಕ್ರಿಕೆಟ್ ನೇಚರ್ ಐತಪ್ಪ ಅಲ್ಲಿ ಮುಸ್ಲಿಂ ಸಮುದಾಯದಲ್ಲಿ. ಆ ಪ್ರಮಾದ ನಮ್ಮಲ್ಲಿ ಅದನ್ನು ಪೆಟ್ರೆ ಆಗ್ತದೆ ಆ ಮಾತು ಬೇರೆ ಅಂತೀವಿ ಅಂತೀರಿ, ಬಿಡ್ತೀರಿ ಹಾಕಿರಿ, ಎಲ್ಲ ನಿಮ್ಗೆ ಆಗೈತಿ ಅಧಿಕಾರ. ಆಲ್ ಓವರ್ ಇಂಡಿಯಾದ್ರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿ ಯಾರಿದ್ದಾರೆ? ಹಿಂದುಗಳಿದ್ದಾರಲ್ರಿ, ಮುಸಲ್ಮಾನರು ಒಬ್ಬರು ಇದ್ದಾರೆ, ಅದು ಎಲ್ಲೋ ಜಮ್ಮು ಕಾಶ್ಮೀರದಲ್ಲಿ, ಅದು ಈಗ ಅಲ್ಲಿ ಆಡಳಿತ ನಡೆಸೋದು ಕೇಂದ್ರ ಸರ್ಕಾರ. ಮುಂದೆ ಬಂದಾಗ ನೋಡ್ಬೇಕು ಅದನ್ನು ಯಾರು ಹಾಕ್ತಾರೆ ಅಂತೀರಿ. ಹೀಗಿದ್ದಾಗ ತಾಲಿಬಾನ್ ಹೆಂಗೆ ಆಗ್ತದ್ರಿ? ಅದು ಸಾಮಾನ್ಯ ವಿಚಾರ ಇವೆಲ್ಲ. ಮುಸ್ಲಿಮರ ಕೈಯಲ್ಲಿರುವ ಪೆಟ್ರೋಲ್ ಬಾಂಬ್ ತಲವಾರುಗಳನ್ನು ಸರ್ಕಾರ ಕಿತ್ತುಕೊಳ್ಳಬೇಕು, ಒಳ್ಳೆಯ ವಿಚಾರ. ಕಸೂಬೇಕಾದ್ರೆ ಅಡ್ಡಿರಿ, ಕಸೂರಿ, ಹಾಗೆ ಹಿಂದೂಗಳದ್ದು ಕಸೂರಿ, ಅವ್ರದ್ದು ಕಸೂರಿ. ಇಲ್ಲದಿದ್ದರೆ ಗಣೇಶ ಮೂರ್ತಿಗಳ ಮೆರವಣಿಗೆಯಲ್ಲಿ ನಾವು ಇವುಗಳನ್ನು ಹಿಡಿದುಕೊಳ್ಳಬೇಕಾಗುತ್ತದೆ. ಇಲ್ಲಿ ತನಕ ಬರ್ಬೋದ್ರಿ, ನಾವು ನಾಳೆ ಈ ಗಣೇಶ ಚತುರ್ಥಿ ನಾವು ಇಂದ ತಲವಾರು ಹಿಡ್ಕೊಂಡ್ಬರ್ತೀವಿ ಅಂತ ಹೇಳುವಂಥ ಮಾತೇನಿಲ್ಲ ಪ್ರತಾಪ್ ಸಿಂಹ ಅವ್ರದ್ದು. ಇದು ಪ್ರಚೋದನೆ ಕಾರ್ಯ, ಯಾಕಂದ್ರೆ ಇವರು ಚೇಬಿಟ್ರೆ ಉಳಿದವರು ಹುಡುಗರದ್ದು ಮಾಡೇ ಬಿಡ್ತಾರೆ. ಅದಕ್ಕೆ ಇದು ಒಬ್ರಿಗೊಬ್ರು ಈ ರೀತಿ ಟೀಕೆ ಟಿಪ್ಪಣಿ ಮಾಡೋದೇನಪ್ಪ ಅಂದರೆ ಶಾಂತಿಯನ್ನು ನೆಮ್ಮದಿಯನ್ನು ಇಲ್ಲಿ ಇರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತಲ್ಲ. ಇನ್ನು ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ವಿಸರ್ಜನಾ ಮೆರವಣಿಗೆಗೆ ಪೊಲೀಸ್ ಇಲಾಖೆ ಅನುಮತಿ ಪಡೆಯಲಾಗಿದೆ. ಹೌದು, ಪಡಲೇಬೇಕಾಗಿದ್ದು ಪರ್ಮಿಷನ್ ಕೊಟ್ಟಾಗ ಅದು ಹೋಗ್ತಿರ್ತದೆ, ಕರೆಕ್ಟ್ ಅದ. ಮೆರವಣಿಗೆ ಹೋಗುವ ರಸ್ತೆ ಬದಿಯಲ್ಲಿ ಮಸೀದಿ ಇದೆ ಎಂದು ವಾದ್ಯ ಬಾರಿಸಬಾರದು ಎಂದರೆ ಏನರ್ಥ? ವಾದ್ಯ ಬಾರಿಸಬಾರದು ಏನಿಲ್ಲ, ವಾದ್ಯ ಬಾರಿಸಿರ್ತಾರೆ, ಅದ್ರ ಜೊತೆಗೆ ಪ್ರಚೋದನಕಾರಿ ಅಂತ ಜೋರ್ದಾರ ಅಂತ ಏನಪ್ಪ ಅದು ಕೂಗ್ಗಳನ್ನ ಹಾಕುವಂಥದ್ದು, ಮತ್ತೇನು ಮಾಡುವಂಥದ್ದು. ಕೆಲವು ಕಡೆ ಘಟನೆಗಳು ಆಗಿದವು ಇಲ್ಲ ಅಂತಲ್ಲ, ಮಸೀದಿಯಲ್ಲಿ ಹಂದಿ ಮರಿನೋ ಸತ್ತ ಹಂದಿಯನ್ನೋ ಉಗಿಯಂಥದ್ದು ನಾವು ನೋಡಿದ್ವಿ, ಕೇಳಿದೀವಿ ಅದನ್ನು. ಅದರಲ್ಲಿ ಸಹಜವಾಗಿ ಪ್ರೊಸೆಸ್ ಒಳಗಾಗ್ತಾರೆ, ಅವರವ್ರ ಧಾರ್ಮಿಕ ನಂಬಿಕೆಗಳಿದ್ದಾವೆ. ನೀವು ಮಾಡ್ರಿ, ನಿಮ್ಮ ಪ್ರೊಸೆಸ್ ನೀವು ಮಾಡಿರಿ, ಅವ್ರ ಪ್ರೊಸೆಸ್ ಅವ್ರು ಮಾಡಲಿ, ಶಾಂತಿಯಿಂದ ಮಾಡಿರಿ. ಯಾಕೆ ತಕ್ರಾರು ಮಾಡ್ತಾರೆ? ಅದು ಇಂಡಿಯಾದಲ್ಲೇ ಅದು ಇಂಡಿಯಾ ತಾಲಿಬಾನ್ ಆಗೋ ಸಾಧ್ಯ ಇಲ್ಲ ಅಂತ ಎಡಿಗೆ ಕೊಟ್ಕೊಂಡು ಇನ್ನಷ್ಟು ಪ್ರಚೋದನೆ ಮಾಡಿ 80-20 ಮಾಡಿಕೊಂಡು ಗೆಲ್ಲಬೇಕಂತ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದೇ ಕಾಲ ಕಾಂಗ್ರೆಸ್ಸಿಗರು ಇಂಥ ಮಾತುಗಳನ್ನು ಮಾತಾಡ್ತಾ ಇದ್ದೀರಿ. ಇವೆಲ್ಲ ಕೊಡ್ಕೊಂಡು ಯಾರಿಗೆ ಗೊತ್ತು ಬರ್ತದಪ್ಪ ಅಂತಂದರೆ ಈ ಇಲ್ಲಿಯ ಜನರಿಗೆ, ಜನಸಾಮಾನ್ಯರಿಗೆ. ಪಾಪಿ ವ್ಯಾಪಾರಿಗಳು, ಒಬ್ಬ ಮುಸ್ಲಿಂ ಇರ್ಬೋದು, ಇನ್ನೊಬ್ಬ ಹಿಂದೂ ಇರ್ಬೋದು, ಎಷ್ಟೆಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ಒಂದು ರಿಪೋರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಇವತ್ತು ಪೊಲೀಸರು ಕರ್ತವ್ಯ ಇಂಥ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮ ಆಗಿರ್ತದೆ. ಅದಕ್ಕೆ ಪೊಲೀಸರು ಈ ವಿಷಯ ಬಂದಾಗ ಸ್ಟ್ರಿಕ್ಟಾಗಿ ಯಾರು ತಪ್ಪಿಸ್ತಾರ ಹುಡುಕಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂಥದ್ದು ಕೆಲಸ ಆಗ್ತದೆ. ದರ್ಶನ್ಗೆ ಹೆಂಗೆ ಇರಿಸಿಕೊಂಡು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ರಿ. ಇವತ್ತು ಅವರು ಜೀವಾದ ಶಿಕ್ಷೆಗಿಂತ ಕಡಿಮೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲಪ್ಪ ಅನ್ನೋಷ್ಟು ಆಗಿದೆ ಇವತ್ತು. ಹಂಗೆ ಅನೇಕ ಒಳ್ಳೆ ಕೆಲಸಗಳು ಮಾಡಿದ್ರಿ ಪೊಲೀಸರು. ಪೊಲೀಸರು ಇವತ್ತು ಈ ಯಾರ್ಯಾರಲ್ಲಿ ಬಾಂಬ್ ಇಟ್ಕೊಂಡಿದ್ದರು ಮತ್ತು ಈ ಮಸೀದಿ ಬಂದಾಗ ನಿಜವಾಗಿಯೂ ನಮ್ಮ ಹಿಂದೂ ಯುವಕರು ಏನು ಮಾಡಿದರು, ಇವತ್ತು ಸರಿಯಾಗಿ ರಿಪೋರ್ಟ್ ಮಾಡಿ ಪ್ರಾಮಾಣಿಕ ಸತ್ಯಗಳನ್ನು ಈ ಕೋರ್ಟ್ ಮುಂದಿಟ್ಟಾಗ ತಪ್ಪಿಸ್ತರಿಗೆ ಶಿಕ್ಷೆ ಆಗ್ತದ್ರೆ ಸಹಜವಾಗಿ ನ್ಯಾಯ ಸಿಗ್ತೈತಿ ಅನ್ನುವಂಥದ್ದು ಭರೋಸೆ ಭಾಳ ಅದ. ಈ ವಿಷಯದಲ್ಲಿ ನಮ್ಮ ಪೊಲೀಸ್ ಇಲಾಖೆ ನ್ಯೂಟ್ರಲ್ ಆಗುವುದರಿಂದ ಭಾಳ ಉತ್ತಮ. ಮತ್ತು ಅದಕ್ಕಿಂತ ಮುಖ್ಯ ಅಂತಂದರೆ ಯಾವುದೇ ರಾಜಕಾರಣಿಯ ಇಂಥ ಪ್ರಚೋದನಕಾರಿ ಹೇಳಿಕೆಗಳಿಗೆ ಬಲಿಯಾಗಿ ಸ್ವತಃ ಪೊಲೀಸರು ಬಲಿ ಆಗಬಾರದು ಅಂತ. ಯಾಕೆಂದರೆ ಎಲ್ಲಕ್ಕೂ ಕೊನೆಗೆ ಎಲ್ಲಿ ಬಂದಿರ್ತದೋ ಪೊಲೀಸರ ಮೇಲೆಲ್ಲ. ಯಾರೋ ಟೀಕೆ ಮಾಡಲಿ, ಕೊನೆಗೆ ಏನಪ್ಪ ನೀವು ಹೇಳ್ತೀವಲ್ಲಪ್ಪ, ನಿಮ್ಗೆ ಹೇಳ್ತೀವಿ ನಾವು ಬಂದೀವಿ, ಆದರೆ ನೀವು ತುಂಬಿ ಮಾಡೋದು ಬಿಟ್ಟು ಕೊಟ್ಬಿಟ್ರಿ ಅಂತೇಳಿ ನಾಳೆ ಆರೋಪರು ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಡ. ಅದಕ್ಕಾಗಿ ಇವ್ರಿಗೂ ಅದೇ ಪ್ರಮಾಣದಲ್ಲಿ ಏವನ್ನ ಮಾಡಿರಿ, ಇವರನ್ನು ಆರೋಪಿಗಳನ್ನು ಅವ್ರನ್ನು ಆರೋಪಿಗಳನ್ನ ಏವನ್ನು ಮಾಡಿರಿ, ಜೊತೆಗೆ ಅವ್ರು ಶಿಕ್ಷೆ ತಪ್ಪಿಸ್ತಿದ್ರೆ ಆಗೋಂಗೆ ಮಾಡಿರಿ, ತಪ್ಪಿಲ್ಲದಂತೆ ಪಾಪ ಮುಗ್ದಿರಿದ್ರಪ್ಪ ಜನ ಅವ್ನು ಬಿಡುಗಡೆ ಆಗೋಂಗೆ ಮಾಡಿರಿ. ಗೊತ್ತಾಗ್ತದೆ ನಿಮ್ಗೆ ಒಂದು ಸ್ವಲ್ಪ ಪ್ರಯತ್ನ ಮಾಡಿದರೆ. ಮತ್ತು ಅಲ್ಲಿ ರೌಡಿಗಳು ಯಾರು, ರೌಡಿ ಅಲ್ದವ್ರು ಯಾರು, ರೌಡಿ ಜೋಡಿ ಜೊತೆ ಇರೋರು ಯಾರು, ಎಲ್ಲ ನಿಮ್ಮ ಲಿಸ್ಟ್ ಇರ್ತದಲ್ಲ ರೀ. ಅಂತ ಸಹಜವಾಗಿ ಮುಖಾಂತರದ ಅಭ್ಯಾಸ ಮಾಡಿದರೆ ಇಂಥ ಘಟನೆಗಳು ಮತ್ತು ಮರುಕಳಿಸಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನಮ್ಮ ರಾಜಕಾರಣಿಗಳಾದರೂ ಇನ್ನಾದರೂ ಬಿಡ್ರಿ ಅದನ್ನು. ಇವರು ಕಾಂಗ್ರೆಸ್ಗರು ಮುಸ್ಲಿಮರು ತುಷ್ಟೀಕರಣ ಮಾಡೋದು, ನಮ್ಮ ಬಿ ಜೆ ಪಿಗರು ಹಿಂದೂ ತುಷ್ಟೀಕರಣ ಮಾಡೋದು, ಇವೆರಡೂ ಮಾಡೋದ್ರಿಂದ ಈ ದೇಶಕ್ಕೆ ನೆಮ್ಮದಿ ಇಲ್ಲ. ಯಾಕಂದರೆ ನಿಮ್ಮಿಬ್ಬರಿಗೂ ಉದ್ಯೋಗ ಕೊಡಿಸೋ ಶಕ್ತಿ ಇಲ್ಲ. ಇವತ್ತು ಕಾಂಗ್ರೆಸ್ಗಾಗಿರ್ಬೋದು ಬಿ ಜೆ ಪಿಗಾಗಿರ್ಬೋದು, ನೀವು ಉದ್ಯೋಗ ಸೃಷ್ಟಿ ಮಾಡಿಸೋ ಶಕ್ತಿ ಇಲ್ಲ. ತಕ್ಷಣ ಇಂಥವು ಏನಾದರೂ ಮಾಡ್ತಾ ಇರ್ತೀರಿ, ನಿಮ್ಗೆ ಓಟ್ ತೊಗೊಳಿಸ್ಕೊಳಗೆ ಅಲ್ಲಿ ಪ್ರೊಸೀಜರ್ ನೋಡೋದು, ಇಲ್ಲಿ ಪ್ರೊಸೀಜರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಆದರೆ ಇವತ್ತು ಕಾಂಗ್ರೆಸ್ ಏನಾದರೂ ಈ ದೇಶದಲ್ಲಿ ಗೆಲ್ಲಕ್ಕೆ ಶುರು ಮಾಡಿದರೆ ಅದು ಗ್ಯಾರಂಟಿಯಿಂದ ಯಾವುದೇ ಜಾತಿ ಅಥವಾ ತುಷ್ಟೀಕರಣದಿಂದ ಅಲ್ಲ ಅನ್ನೋದನ್ನು ಬಿ ಜೆ ಪಿಲಿ ತಿಳ್ಕೊಬೇಕು ಗ್ಯಾರಂಟಿಯಿಂದ. ಜೊತೆಗೆ ಏನಪ್ಪ ಅಂದ್ರೆ ಜೊತೆಗೆ ಇನ್ನು ಮುಂದಾದರೂ ಈಗ ಈ ಪರಿಸ್ಥಿತಿ ಹಿಂಗಾಗಿ ಮುಂದುವರಿಯುವಂಥದ್ದು, ಎಲ್ಲಿವರೆ ನೀವು ಗ್ಯಾರಂಟಿ ಮತ್ತು ಉದ್ಯೋಗ ಸೃಷ್ಟಿ ಮಾಡೋದಲ್ಲ ಅಲ್ಲಿವರೆಗೆ ಜನ ನಿಮ್ಮ ನಂಬುತ್ತಾರೋ ಗ್ಯಾರಂಟಿ ಇಲ್ಲ. ಜೊತೆಗೆ ಪೊಲೀಸರು ಸಹ ನಿಧಾನಕ್ಕೆ ಅವರು ಸ್ವಂತ ಬಲದ ಮೇಲೆ ಸತ್ಯದ ಮೇಲೆ ನಿರ್ಣಯಗಳು ಕೊಡ್ತಾ ಇರ್ತಾರೆ ಒಂದಕ್ಕೊಂದು ಒಂದೊಂದಾಗೆ. ಇದನ್ನು ಅದರಲ್ಲಿ ನೋಡ್ಬೋದು. ಆದರೆ ನಾಗಮಂಗಲಿ ಸಹಜತೆ ಅಂತ ಸಾಮಾನ್ಯತೆ ಅಂತ ಬರ್ತಾ ಇದೆ ಅಂತ ವರದಿಗಳು ಬರ್ತಾ ಇದ್ದಾವೆ. ಸಂತೋಷ ವಿಷಯ, ಇಂಥ ಘಟನೆಗಳ ಬಗ್ಗೆ ಮತ್ತೆ ಮತ್ತೆ ಮರಳಿ ಮರಳಿ ಆಗದಿರಲಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳಬೇಕಾದ ವಿಷಯ. ಜೊತೆಗೆ ಪೊಲೀಸ್ ಇಲಾಖೆ ಸಹಿತ ಇಂಥ ಯಾರೇ ತಪ್ಪು ಮಾಡಿರಲಿ, ಹಿಂದೂ ಇರಲಿ ಮುಸಲ್ಮಾನ ಇರಲಿ,
ಯಾವ ಕಾಂಗ್ರೆಸ್ ಪರನೂ ಬೇಕಾಗಿಲ್ಲ, ಯಾವ BJP ಪರನೂ ಬೇಕಾಗಿಲ್ಲ, ನಿಮ್ಮ ಮನಸ್ಸಿಗೆ ತೋರಿದ ವ್ಯಕ್ತಿಗಳನ್ನು ಹಿಡಿದಿಡುವಂಥದ್ದು. ಮತ್ತು ನೀವು ಈ ಟ್ರಾನ್ಸ್ಫರ್ಗೆ ಮತ್ತದಕ್ಕೋ ನೀವು ಬಲಿಯಾಗಿ ನಿಜವಾದ ಆಡಳಿತ ಕೊಡೋದ್ರ ಬಲಿ ಹಾಕಕ್ಕೆ ಹೋಗ್ಬೇಡ್ರಿ. ಯಾವ ರಾಜಕಾರಣಿಗಳನ್ನು ಅಂತ ಅವಶ್ಯಕತೆ ಇಲ್ಲ. ಅಷ್ಟು ನಿಮ್ಗೆ ಪವರ್ ಅದ, ನಿಮ್ಗೆ ಅಷ್ಟು ಸಂವಿಧಾನ ನಿಮಗೆಲ್ಲ ಅನುಕೂಲ ಮಾಡಿಕೊಟ್ಟದ. ಅದಕ್ಕೆ ನಿಮ್ಗೆ ಪೇಮೆಂಟು ಚಿಂತಿಲ್ಲ, ಪೇಮೆಂಟ್ ನಿಮ್ಮ ಮಕ್ಕಳು ಸಾಕುವಷ್ಟು ಬರ್ತದೆ. ಅದರಲ್ಲಿ ಎರಡು ಮಂದಿ DYSP ಆಗಿರ್ಬೋದು, PS ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಅವ್ರಿಗೆ ಬದುಕಿಗೆ ಎಷ್ಟು ಬೇಕಾದ ಕೊಡುವಂಥ ಶಕ್ತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದು. ನಮ್ಮ ಟ್ಯಾಕ್ಸಿಗೆ ಅದ, ಆ ಟ್ಯಾಕ್ಸ್ ತೊಗೊಂಡು ನೀವು ನಮಗೆ ಬದ್ದಿರ್ರಿ, ಜನಕ್ಕೆ ಬದ್ದಿರ್ರಿ, ಜನರ ಆಸ್ತಿ ಹಾನಿ ಆಗೋದನ್ನು ನೋಡಿಕೊಳ್ಳ್ರಿ. ಜನರ ಈ ಮಸೀದಿ ಆಗಲಿ, ಮಂದಿರ ಆಗಲಿ, ಈ ಒಂದು ಏನಪ್ಪ ಚರ್ಚ್ಗಳಾಗಲಿ, ಯಾರೋ ಆಗಲಿ, ಅವುಗಳನ್ನು ಪ್ರೊಟೆಕ್ಷನ್ ಮಾಡೋ ಜೊತೆಗೆ ಇಡೀ ವ್ಯವಸ್ಥೆಯನ್ನು ಶಾಂತಿಯಿಂದ ಇಟ್ಟುಕೊಂಡು ಹೋಗುವಂಥ ಒಂದು ಪ್ರಬಲ ಶಕ್ತಿ ಪೊಲೀಸ್ ಶಕ್ತಿ ಆಗಿದೆ. ಪೊಲೀಸರು ಈ ದೇಶದಲ್ಲಿನೂ ಒಂದು ಈ ಸಲ ಒಂದು ಪ್ರಾಮಾಣಿಕವಾದ ತನಿಖೆ ಮಾಡಿ ನಿಜವಾದ ತಪ್ಪಿತಸ್ಥರನ್ನು ಹುಡುಕಿ ಕೊಟ್ಟರೆ ದೊಡ್ಡ ಉಪಕಾರ ಮಾಡಿದಂಗೆ ಆಗ್ತದೆ. ಮತ್ತು ಆದಷ್ಟು ನಮ್ಮ ರಾಜಕಾರಣಿಗಳು ಸಹ ಇನ್ನು 80-20 ಬಿಡ್ರಿ, ಜಾತಿ ರಾಜಕಾರಣ ಬಿಡ್ರಿ, ಎಲ್ಲ ಬಡವ್ರಿಗೆ ಹೋಗಿ ಮುಟ್ಟುವಂಥ ಕೆಲಸಗಳು ಏನು ಮಾಡೋಕ್ಕೆ ಸಾಧ್ಯ ಇದನೋ. ಮತ್ತು ಗ್ಯಾರಂಟಿ ನೀವು ಉದ್ಯೋಗ ಕೊಡೋಕ್ಕೆ ಆಗಲಿಲ್ಲ ಅಂದರೆ ಮಿನಿಮಮ್ ಗ್ಯಾರಂಟಿನ ಕೊಡೋಕ್ಕೆ ಸಾಧ್ಯ ಇದೆಯಾ ಅನ್ನೋದು ವಿಚಾರ ಮಾಡಿರಿ. ಗ್ಯಾರಂಟಿನ ಕೊಡೋಕೆ ಆಗಲಿಲ್ಲಪ್ಪ ಅಂತಂದ್ರೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ 500-1,000 ಯಾರು ಓಟ್ ಮಾರ್ಕೊಳ್ಳೋದಿಲ್ಲ, ಬಂದಿದ್ದೇನು ಬಿಡೋದಿಲ್ಲ ಮತದಾರ. ಆದರೆ ಅಂಥವ್ರು ಓಟ್ ಹಾಕಲಾರ್ದು ಯಾರು ಗ್ಯಾರಂಟಿ ಕೊಡ್ತಾರೆ ಅವ್ರಿಗೆ ಅವರ ತೊಡಲು ಸಾಧ್ಯ ಭಾಳ ಇದ್ದಾವೆ. ಹೀಗಾಗಿ 80-20 ಈ ಒಂದು ಆಟ ಇನ್ನಾದರೂ ಬಿಗಿಹಿರಲಿಲ್ಲ, ಬಂದ್ ಬಿಟ್ಬಿಟ್ರೆ ಅದನ್ನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗೋ ನೋಡ್ಕೊಂಡು ಸಾಕು. ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ನಮ್ಮ ರಾಜಕಾರಣಿಗಳು ಹೇಳ್ತಾ ನಾಗಮಂಗಲ ಶಾಂತಿ ಅಂತ ಹೊಂಟದೆ, ಅದನ್ನ ಹೋಗೋದು ಬಿಡ್ರಿ, ಇಂಥ ಘಟನೆ ಆಗೋದನ್ನು ನೋಡ್ಕೊಂಡು ಹೋಗ್ರಿ. ಜನಸಾಮಾನ್ಯರು ಸಹಿತ ಈ ವಿಷಯದಲ್ಲಿ ಒಟ್ಟು ಎಚ್ಚರಿಕೆ ಇದ್ಕೊಂಡು ಇಂಥ ತಪ್ಪುಗಳು ಅಪರಾಧಗಳು ಮಲಕಳಿಸಿದಂಗೆ ನೋಡಿಕೊಂಡು ಇಲ್ಲಿ ಎಲ್ಲರೂ ನಾವು ಒಂದು ಮತ್ತು ಒಂದು ಇನ್ನೊಂದು ಫೈನಲ್ ತಿಳ್ಕೊಂಬಿಡ್ರಿ. ನಾವು ಯಾರೂ ಯಾರನ್ನು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ವೇದವಾಕ್ಯ ಅಂತಲ್ಲ ಅನುಭವದ ಮಾತು. ಯಾಕಂತಂದ್ರೆ ನಾಶ ಆಗೋರು ತಾನು ನಾಶ ಹೋಗ್ತಾರೆ, ನಾಶ ನಾವು ಮಾಡ್ತಾನೆ ತಿಳ್ಕೊಂಡಿದ್ರೆ ಅದು ಸಾಧ್ಯದ ಮಾತು. ಇಷ್ಟು ಮಾತ್ರ ಹೇಳ್ಬೋದು. ಅದಕ್ಕೆ ಹಿಂದೂ ಮತ್ತು ಮುಸಲ್ಮಾನರಲ್ಲೇ ನೀವು ಅಂತ ಕೂಡಿ ಇಲ್ಲಿವರೆಗೆ ಬಂದಿದ್ದೆ ಹಂಗದ ಹಂಗೆ ಮುಂದುವರಿದು ಭಾಳ ಯೋಗ್ಯ. ಇದಕ್ಕೆ ನಿಮ್ಮ ಅಂಬೇಡ್ಕರ್ ಆಗಿರ್ಬೋದು, ಗಾಂಧಿಯವರ ಆಗಿರ್ಬೋದು, ಇವರ ಮಾರ್ಗದಲ್ಲಿ ನೀವು ಹೋದರೆ ನಿಶ್ಚಿತವಾಗಿಯೂ ಒಂದು ಒಳ್ಳೆಯ ಸಾಧ್ಯನ ಇಬ್ಬರು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಹಿಂದೂಗಳಲ್ಲಿ ಕೆಲವೇ ಕೆಲವು ವರ್ಣೀಯ ಮೇಲ್ವರ್ಣಿಯರು ಎಲ್ಲ ಸುಖ ಸಂಪತ್ತನ್ನು ಅನುಭವಿಸ್ತಾ ಇದ್ದಾರೆ, ಮತ್ತು ಮುಸಲ್ಮಾನರು ಕೆಲವೊಂದು ಮೇಲ್ ಏನಿದ್ದಾರೆ ವರ್ಗದವರು ಇದ್ದಾರೆ ಅವರು ಸುಖ ಅನುಭವಿಸ್ತಾ ಇದ್ದಾರೆ. ಆದರೆ ಈ ಕೆಳ ಮತ್ತು ಮಧ್ಯಮ ವರ್ಗ ಜನ ಈ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ, ಇವರೇ ಇದನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಇವರೆಲ್ಲರೂ ಹೆಚ್ಚು ಟ್ಯಾಕ್ಸ್ ಕೊಡೋರು ನಾವೆಲ್ಲರೂ ಈ ಒಂದು ಶಾಂತಿಯನ್ನು ಕಾಪಾಡಿಕೊಂಡು ಹೋಗುವಂಥ ವ್ಯವಸ್ಥೆ ತೋರೋಣ. ಅದಕ್ಕೆ ಪೊಲೀಸರ ಸಹಾಯ ಸಹಕಾರ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿರಿ, ಮತ್ತು ಅದೇ ಕಾಲಕ್ಕೆ ಡಿಸ್ಲೈಕ್ ಆದ ಡಿಸ್ಲೈಕು ಮಾಡಿರಿ, ಕಾಮೆಂಟ್ ಮಾಡಿರಿ. ಅದಕ್ಕೆ ಹೆಚ್ಚಿಗೆ ನೀವು ಸಬ್ಸ್ಕ್ರೈಬ್ ಆಗೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಗಂಗಡಿ ವಂದನೆಗಳು.